ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಹಾಗೆ ನಾನು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀನಿ ಮತ್ತು ಯಾಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದು ಪ್ಲೇನ್ ಬ್ಲೌಸ್ ಫ್ರೆಂಡ್ಸ್ ಕಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಫುಲ್ ಕಂಪ್ಲೀಟಾಗಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡೋರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನದು ಒಂದು ಕುಕ್ಕಿಂಗ್ ಚಾನಲ್ ಇದೆ ಅದರಲ್ಲಿ ಉತ್ತರ ಕರ್ನಾಟಕ ರೆಸಿಪಿಗಳನ್ನೆಲ್ಲ ಸೇರ್ ಮಾಡ್ತೀನಿ ನಿನ್ನೆ ಈ ಒಂದು ರೆಸಿಪಿನ ಸೇರ್ ಮಾಡಿದೆ ಜೋಳದ ರೊಟ್ಟಿ ಮತ್ತು ಮಿಕ್ಸ್ ಸೊಪ್ಪಿನ ಪಲ್ಯವನ್ನು ನಾನು ಸೇರ್ ಮಾಡಿದ್ದೆ ಆ ಒಂದು ಕುಕ್ಕಿಂಗ್ ಚಾನಲ್ದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಅದಕ್ಕಿಂತ ಮುಂಚೆ ಹೀರೆಕಾಯಿ ಪಲ್ಯ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ ಯು ಕೆ ಸ್ಪೆಷಲ್ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ ಚಾನಲ್ನು ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ವಿಷಯಕ್ಕೆ ಬರೋಣ ನಾನೇನು ಕಾನ್ಸೆಪ್ಟ್ ತೊಗೊಂಬಂದಿದ್ದೆ ಇವತ್ತು ಅಂದರೆ ನಾನು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀನಿ ಮತ್ತು ಯಾಕೆ ಅನ್ನೋದನ್ನು ಮಾತಾಡೋಣ ಅಂತ ನೋಡಿ ಫ್ರೆಂಡ್ಸ್ ನಾನು ಮುಂಚೆ ಸುಮಾರು ಎಂಟರಿಂದ ಹತ್ತು ಬ್ಲೌಸ್ ಹೊಲಿತಿದ್ದೆ ಲೈನಿಂಗ್ ಅಂತ ಆಗಲಿ ಪ್ಲೇನ್ ಆದರೂ ಆಗಲಿ ಯಾವುದಾದರೂ ಆಗಲಿ ಸುಮಾರು ಬ್ಲೌಸ್ಗಳನ್ನು ಹೊಲಿತಾ ಇದೆ ಅದು ಹೆಲ್ತ್ ಬಗ್ಗೆ ಅಷ್ಟೊಂದು ಗಮನನೇ ಕೊಡ್ತಿರಲಿಲ್ಲ ಆಮೇಲೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಬ್ಯಾಕ್ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ರೆಸ್ಟ್ ಬೇಕು ಈ ಥರ ಹೊಲಿದ್ರೆ ಮುಂದೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಏನು ಮಾಡಿದೆ ಸ್ವಲ್ಪ ಕಡಿಮೆ ಮಾಡಿದೆ ಒಂದು ಮೂರು ನಾಲ್ಕು ಮಾಡಿದೆ ಇತ್ತೀಚಿಗಂತೂ ಎರಡೇ ಎರಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅಷ್ಟೇ ನೋಡಿ ಫ್ರೆಂಡ್ಸ್ ಒಂದು ಎರಡು ಬ್ಲೌಸ್ ಹೊಲಿಯೋಕ್ಕೇನಿಲ್ಲ ಏನಿಲ್ಲ ಅಂದರೂ ಒಂದು ಎರಡು ಅವರ್ ಒಂದೊಂದು ಬ್ಲೌಸು ಅರ್ಧ ಗಂಟೆಯಲ್ಲೆಲ್ಲ ಮುಗಿದ್ಬಿಡುತ್ತೆ ಒಂದೊಂದು ಬ್ಲೌಸು ಮೆಟೀರಿಯಲ್ ಮೇಲೆ ಹೋಗುತ್ತೆ ಇಷ್ಟೊತ್ತಾಗುತ್ತೆ ಬ್ಲೌಸು ಅಂತೇಳಿ ಹೇಳೋದಕ್ಕಾಗಲ್ಲ ಕರೆಕ್ಟಾಗಿದ್ದರೆ ಅರ್ಧ ಗಂಟೆ ಆಗುತ್ತೆ ಸಿಲ್ಕಿ ಸಿಲ್ಕಿ ಇತ್ತಾದರೆ ಬಟ್ಟೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಗ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಹೆವಿ ಸೈಜ್ ಇರ್ತಾರಲ್ವ ಅವ್ರಿಗೆ ಅವ್ರಿಗೆ ಕರೆಕ್ಟಾಗಿ ಬ್ಲೌಸ್ ಪೀಸ್ ಸೀರೆಲ್ಲೂ ಬರಲ್ಲ ತಾನಲ್ಲಿ ಅದೇ ತೊಗೊಂಬಂದರೆ ಕರೆಕ್ಟಾಗಿ ತರ್ತಾರೆ ಸೀರೆಯಲ್ಲಿ ಇವಾಗೆಲ್ಲ ಮ್ಯಾಚಿಂಗ್ ಬೇಕಂತ ಸೀರೆಲೆಲ್ಲ ಹೊಲಿಸ್ಕೊತಾರಲ್ವ ಅವಾಗ ಚಿಕ್ಕಾಪಟ್ಟೆ ಪೀಸ್ಗಳನ್ನು ಆ್ಯಡ್ ಮಾಡಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಆವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಹೀಗಾಗಿ ನಾನು ಒನ್ ಅವರ್ ಟೂ ಅವರ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಟೂ ಅವರ್ ಇಷ್ಟೇ ಮಿಷಿನ್ ಮೇಲೆ ನಾನು ಕೂತ್ಕೊಳ್ಳೋದು ಸೀರೆ ಜಿಗ್ಸಾಗು ಪಾಲು ಎಲ್ಲ ಆ ಬ್ಲೌಸ್ ಆದ ತಕ್ಷಣ ಅದರಿಂದ ಅದೇ ದಾರ ಹಾಕಿರ್ತೀನಿ ಅಲ್ವಾ ಹಾಗೆ ಪಾಲ್ ಸಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಜಿಗ್ಸಾಕ್ ಮಾಡ್ತೀನಿ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ನಾನು ಬ್ಲೌಸ್ ಹೊಲಿಯೋದು ಮಾತ್ರ ಲೆಕ್ಕಕ್ಕೆ ಬರುತ್ತೆ ಎಷ್ಟು ಹೊಲಿತೀನಿ ಅಂತ ಅಲ್ವಾ ಎರಡೇ ಬ್ಲೌಸ್ ಹೊಲಿತೀನಿ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಒಲೆಯಲ್ಲ ಬ್ಯಾಕ್ ಪೇನ್ ಬರುತ್ತೆ ಅಂದ್ಕೊಂಡು ತೀರಾ ಓವರಾಗಿ ನಾನು ಕೆಲಸ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಕ್ಕಿಂತ ಕಂಟ್ರೋಲ್ ಮಾಡಿಕೊಂಡು ಲಿಮಿಟಲ್ಲಿ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಹೆಲ್ತ್ ಚೆನ್ನಾಗಿದ್ದರೆ ನೆಕ್ಸ್ಟ್ ಡೇ ನಾನು ಟೈಲರಿಂಗ್ ಮಾಡ್ಬೋದು ಅಂದರೆ ಮಾಡೋದಕ್ಕಾಗಲ್ಲ ಬೆಡ್ ಮೇಲೆ ರೆಸ್ಟ್ ತೊಗೋಬೇಕಾಗತ್ತೆ ಹಾಗಾಗಿ ನಾನು ಎರಡೇ ಎರಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಹಾಗಿದ್ರೆ ಬಾಡಿಗೆ ಕಟ್ಟೋದಕ್ಕಾಗತ್ತಾ ಮನೆ ಮೇಂಟೈನ್ ಆಗುತ್ತಾ ಅಂತ ನಿಮ್ಗೊಂದು ಕ್ವಶನ್ ಬಂದಿರ್ಬೋದು ಖಂಡಿತ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಾಕು ಎಂದವರು ಶ್ರೀಮಂತರು ಬೇಕು ಎಂದವರು ಬಡವರು ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ನನಗೆ ಎಷ್ಟು ಸಾಕು ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ಇಷ್ಟೇ ಸಾಕು ಎಷ್ಟು ದುಡ್ಡು ಇದ್ರು ಎಷ್ಟು ದುಡಿದ್ರು ನಾವು ಜೊತೆಗೆ ತೊಗೊಂಡೋಗೋದಿಲ್ಲ ಎಷ್ಟು ಕೋಟಿ ಇದ್ದರೂ ತೊಗೊಂಡೋಗೋದಿಲ್ಲ ಅನ್ನೋ ಒಂದು ಸತ್ಯ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಲಿಮಿಟಲ್ಲಿ ಓವರಾಗಿ ಕೆಲಸ ಮಾಡಿ ಸುಸ್ತಾಯಿತು ನನಗೆ ಮಾಡೋಕ್ಕೆ ಕೆಲಸ ಮಾಡೋಕ್ಕಾಗ್ತಿಲ್ಲ ನೆಕ್ಸ್ಟ್ ಮನೆ ಕೆಲಸ ಕೂಡ ಮಾಡಬೇಕಲ್ವಾ ಹಾಗಾಗಿ ಅದಕ್ಕೂ ಕೂಡ ನಾನು ಸ್ಟ್ರಾಂಗ್ ಆಗಿರಬೇಕು ಹಾಗಾಗಿ ಎರಡೇ ಎರಡು ಬ್ಲೌಸನ್ನು ಹೊಲಿದ್ದೀನಿ ಬಾಡಿಗೆ ಕಟ್ಟೋದಕ್ಕಾಗುತ್ತಾ ಕರೆಂಟ್ ಬಿಲ್ ಕಟ್ಟೋಕ್ಕಾಗುತ್ತಾ ಹಾಗೆ ಈಗ ಅಂತ ಕೇಳೋರಿಗೆ ಕ್ವಶನ್ ಬದಿರುತ್ತಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಾಡಿಗೆ ಟೈಲರಿಂಗ್ ಶಾಪ್ದ ಬಾಡಿಗೆ ತ್ರೀ ತೌಸಂಡ್ ರುಪೀಸ್ ಅಂದರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಕರೆಂಟ್ ಬಿಲ್ ಹೆಚ್ಚು ಕಮ್ಮಿ ಒಂದು ಐದುನೂರು ಮೂರುವರೆ ಆಗುತ್ತೆ ಇನ್ನು ಒಂದು ಬ್ಲೌಸಿಗೆ ನಾನು ನೂರು ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು ಪ್ಲೇನ್ ಬ್ಲೌಸ್ಗೆ ಒಂದು ಐವತ್ತು ರೂಪಾಯಿ ಆದರೆ ಇನ್ವೆಸ್ಟ್ ಮಾಡಬೇಕು ಲೈನಿಂಗ್ ಬ್ಲೌಸ್ಗೆ ಆದರೆ ಮುನ್ನೂರು ರೂಪಾಯಿ ನನ್ಗೆ ಉಳಿಯುತ್ತೆ ನಾನ್ನೂರು ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ಒಂದು ಬ್ಲೌಸ್ಗೆ ನನ್ನ ಸುತ್ತಮುತ್ತ ಏರಿಯಾದಲ್ಲಿ ಐದುನೂರು ರೂಪಾಯಿ ಇದೆ ಎಲ್ರಿಗಿಂತ ನಾನು ನೂರು ರೂಪಾಯಿ ಕಡಿಮೆ ಇಟ್ಟಿದ್ದೀನಿ ಯಾಕಂದರೆ ನಾನು ಐರನ್ ಮಾಡೋಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದೊಂದು ಬಟ್ಟೆಗಳು ಒಂದೊಂಥರ ಇರ್ತವೆ ಅದು ಅದಕ್ಕೆ ಸೆಟ್ ಮಾಡ್ಕೋಬೇಕು ಗೊತ್ತು ಬಟ್ ನಾನು ಆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ಕಾಸ್ಟ್ಲಿ ಸೀರೆಗಳಿರುತ್ತೆ ಬರೀ ಐದುನೂರು ರೂಪಾಯಿಗೆ ಐದು ಸಾವಿರ ಯಾಕೆ ದಂಡ ಕಟ್ಟೋದು ಎಲ್ಲ ನೀವು ಮಾಡಿಸ್ಕೊಳ್ಳಿ ಅದ್ರ ಚಾರ್ಜ್ ಇಡೋದಿಲ್ಲ ನಾನು ಹೇಳಿಬಿಡ್ತೀನಿ ಅವ್ರಿಗೆ ನೂರು ರೂಪಾಯಿ ಕಡಿಮೆ ಇದೆ ಸುತ್ತಲೂ ಐದುನೂರು ರೂಪಾಯಿ ಇದೆ ಈಗ ರನ್ನಿಂಗು ನಾನು ನಾನ್ನೂರು ರೂಪಾಯಿ ಒಲಿತಾ ಇದ್ದೀನಿ ಐರನ್ ಎಲ್ಲ ಮಾಡಲ್ಲ ಅಂತ ಮುಂಚೆನೇ ಹೇಳಿಬಿಡ್ತೀನಿ ಯಾಕಂದರೆ ಒಂದು ಸಲ ಸದ್ಯ ಸುಟ್ಟಿರಲಿಲ್ಲ ಫ್ರೆಂಡ್ಸ್ ಜಸ್ಟು ಸೂಕ್ ಬಂದಂಗೆ ಆಯಿತು ಅವಾಗಲೇ ಅವತ್ತಿಂದ ನಾನು ಬಿಟ್ಬಿಟ್ಟೆ ಸಿಲ್ಕಿ ಬಟ್ಟೆಗಳು ರೇಷ್ಮೆ ಬಟ್ಟೆಗಳೆಲ್ಲ ಇರ್ತವಲ್ಲ ಮೂರು ಸಾವಿರ ಐದು ಸಾವಿರ ಹೀಗೆ ಇನ್ವೆಸ್ಟ್ ಮಾಡಿ ತಂದಿರ್ತಾರೆ ನಾನು ಬರೀ ಐರನ್ ಮಾಡೋಕ್ಕೋಗಿ ಹೋಗಿ ಸ್ವಲ್ಪ ಹಾಳು ಮಾಡಿದರೆ ನನ್ನ ಚಾರ್ಜ್ ಬಂದು ಐನೂರು ರೂಪಾಯಿ ಐದುನೂರು ರೂಪಾಯಿಗೆ ಐದು ಸಾವಿರ ದಂಡ ಕಟ್ಟೋ ಒಂದು ಪರಿಸ್ಥಿತಿ ಬರೋದು ಬೇಡಪ್ಪ ಅಂದ್ಕೊಂಡು ಅವತ್ತಿಂದ ನಾನು ಐರನ್ ಮಾಡಲ್ಲ ಫ್ರೆಂಡ್ಸ್ ಐರನ್ ಚಾರ್ಜ್ ಕೂಡ ಇಟ್ಟಿಲ್ಲ ಟೋಟಲಿ ನಾನು ಒಂದು ಬ್ಲೌಸ್ಗೆ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಲೈನಿಂಗ್ ಬ್ಲೌಸ್ಗೆ ನಮ್ಮ ಏರಿಯಾದಲ್ಲಿ ನಾನು ಒಲಿತಾ ಇರೋದೇ ಕಡಿಮೆ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡಿದಾಗ ಒಂದು ಬ್ಲೌಸ್ಗೆ ನಾನು ನೂರು ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಆ ನೂರು ರೂಪಾಯಿ ತೆಗೆದ್ರೆ ನನಗೆ ಉಳಿಯೋದು ಮುನ್ನೂರು ರೂಪಾಯಿ ಎರಡು ಬ್ಲೌಸ್ ಹೊಲಿದ್ರೆ ನನಗೆ ಆರುನೂರು ರೂಪಾಯಿ ಆಗುತ್ತೆ ಸಾಕು ಫ್ರೆಂಡ್ಸ್ ಈಗ ಗಾರ್ಮೆಂಟ್ಸು ಹೊರಗಡೆ ಹೋಗಿ ದುಡ್ಕೊಂಬರೋರು ಆರುನೂರು ರೂಪಾಯಿಗೆ ಏಳು ಎಂಟು ಅವರು ಅವರು ಕೆಲಸ ಮಾಡ್ತಾರೆ ಅದಕ್ಕಿಂತ ಮೋಸ ಇಲ್ಲ ಅಂದ್ಕೊಂಡು ನಾನು ನೆಮ್ಮದಿಯಾಗಿ ಎರಡೇ ಅವರ್ ಕೆಲಸ ಮಾಡಿ ಆರುನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಇಷ್ಟು ಸಾಕು ಫ್ರೆಂಡ್ಸ್ ಇದಕ್ಕಿಂತ ನಾನು ಜಾಸ್ತಿ ಮಾಡ್ಬೋದು ತೊಂದರೆ ಇಲ್ಲ ಸಾವಿರ ಎರಡು ಸಾವಿರದವರೆಗೂ ದುಡ್ಬೋದು ದುಡಿಬೋದು ನನಗೆ ಸುಮಾರು ಒಂದು ಹತ್ತು ಬ್ಲೌಸ್ ಹೊಲಿಯುವಂಥ ಕೆಪಾಸಿಟಿ ಇದೆ ಬಟ್ ನೆಕ್ಸ್ಟ್ ಡೇ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲ ಲಿಮಿಟಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟಕ್ಕೂ ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಮನೆಯವರು ಹೇಳಿದರು ಮನೇಲೇ ಎಷ್ಟು ಬರುತ್ತೋ ಅಷ್ಟು ಸ್ಟಿಚ್ ಮಾಡು ಇನ್ನು ಟೈಲರಿಂಗ್ ಶಾಪ್ ಮಾಡಿದರೆ ರಿಸ್ಕ್ ಆಗುತ್ತೆ ಬಾಡಿಗೆ ಎಕ್ಸ್ಟ್ರಾ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದರು ನಾನು ಏನು ಮಾಡಿದೆ ಅಂದರೆ ಒಂದೋ ಎರಡೋ ಬರುತ್ತೆ ಕಂಟಿನ್ಯೂಸ್ ಆಗಿ ಕೆಲಸ ಇರೋದಿಲ್ಲ ಯಾವತ್ತೋ ಒಂದು ಸಲ ಬರುತ್ತೆ ಬ್ಲೌಸ್ ಇದ್ದಾಗ ಬ್ಯುಸಿ ಇರ್ತೀನಿ ಇಲ್ಲಾಂದರೆ ಫ್ರೀಯಾಗಿರ್ತೀನಿ ಹಾಗಾಗಿ ಬೇಡ ಒಂದು ಜಾಬ್ ಅಂತಲೇ ನಾನು ಮಾಡ್ತೀನಿ ಹೊರಗಡೆ ಕೆಲಸಕ್ಕೆ ಬೇರೆಯವರು ಕಳ್ಸೋದಕ್ಕೆ ತಯಾರಿಲ್ಲ ನಾನು ಟೀಚಿಂಗ್ ಮಾಡ್ತೀನಲ್ವ ಹೋಗ್ತೀನಿ ಸ್ಕೂಲ್ಗೆ ಅಂತ ಎಲ್ಲ ರೆಸ್ಯೂಮ್ ಕೊಟ್ಟು ಬಂದಿದ್ದೆ ಇಷ್ಟ ಇರಲಿಲ್ಲ ಬೇಡ ಮನೆಯಲ್ಲೇ ಸ್ಟಿಚ್ ಮಾಡು ಅಂತ ಹೇಳಿದ ಕಾರಣ ಮನೆಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದೆ ಬಟ್ ಮನೆಯಲ್ಲಿ ನನಗೆ ಅದೇ ಏನೋ ಒಂಥರ ಯಾವಾಗೋ ಒಂದು ಬ್ಲೌಸ್ ಬರೋದಲ್ವ ಈ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ನಾನು ಅಂತ ಅನಿಸ್ಬಿಟ್ಟು ಟೈಲರಿಂಗ್ ಶಾಪ್ ಮಾಡ್ತೀನಿ ರೀ ನನಗೆ ಮನೇಲಿ ಬೇಜಾರಾಗುತ್ತೆ ಅಂತಂದಾಗ ಸರಿ ಆಯಿತು ಮಾಡು ಅಂತಂದರು ಅವರು ಸಪೋರ್ಟಿಂದ ಕೂಡ ನಾನು ಟೈಲರಿಂಗ್ ಶಾಪ್ ಮಾಡಿ ಈ ರೀತಿ ಕಂಡೀಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಂದರೆ ನನ್ನ ಹೆಲ್ತ್ ನೋಡಿಕೊಂಡು ಹಾಗೆ ನಾನು ನೆಕ್ಸ್ಟ್ ಮತ್ತೆ ಮನೆ ಕೆಲಸ ಮಾಡಬೇಕಲ್ವ ಆವಾಗೂ ಕೂಡ ಆರಾಮಾಗಿ ಕೆಲಸ ಮಾಡಬೇಕು ನಾನು ಹಾಗಾಗಿ ಇಷ್ಟೇ ಎರಡೇ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ದಿನಕ್ಕೆ ತೀರಾ ಅರ್ಜೆಂಟ್ ಇದ್ದಾಗ ಹೊಲಿತೀನಿ ಒಂದು ಮೂರು ನಾಲ್ಕು ಹೊಲಿತೀನಿ ಜಾಸ್ತಿ ಬಟ್ಟೆಗಳು ಬಂದಾಗ ಅಷ್ಟು ಬಟ್ಟೆಗಳು ಬರುತ್ತಾ ದಿನ ಎರಡು ಅಂದರೆ ತಿಂಗಳ ತಿಂಗಳಲ್ಲಿ ಒಂದು ಐದು ದಿನ ರಜೆ ಅಂದರೆ ಇಪ್ಪತ್ತೈದು ದಿನ ಇಪ್ಪತ್ತೈದರಲ್ಲಿ ಐವತ್ತು ಬ್ಲೌಸ್ ಬರುತ್ತಾ ಅಂತ ನಿಮ್ಗೊಂದು ಕ್ವಶನ್ ಇರುತ್ತೆ ಖಂಡಿತ ಒಂದೊಂದು ಸಲ ಬರುತ್ತೆ ಫ್ರೆಂಡ್ಸ್ ಐವತ್ತಾಕಿ ಎಂಬತ್ತು ಬರುತ್ತೆ ಒಂದೊಂದು ಸಲ ಇಪ್ಪತ್ತು ಬರುತ್ತೆ ಬ್ಲೌಸ್ಗಳು ಬರೋದೇ ಇಲ್ಲ ಈಗ ನೋಡಿ ಒತ್ತು ತಿಂಗಳು ಬರೀ ಮೂವತ್ತು ಬ್ಲೌಸ್ ಅಷ್ಟೇ ಹೊಲಿದಿರುವಂಥದ್ದು ಮೂವತ್ತು ಬ್ಲೌಸ್ ಮೂರತ್ತಲೇ ಮೂವತ್ತು ಮೂರು ಸಾವಿರ ಒಂಬತ್ತು ಸಾವಿರ ಆಗಿದೆ ಅದರಲ್ಲಿ ಐದು ಸಾವಿರ ತೆಗೆದ್ರೆ ಎಷ್ಟು ಉಳಿತು ನಾಲ್ಕು ಸಾವಿರ ಅಷ್ಟೇ ಸಲ ಜಾಸ್ತಿ ಆಗುತ್ತೆ ಸಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಬಾಡಿಗೆ ಕಟ್ಟೋಕ್ಕಾಗಿ ಒಳ್ಳೆ ನೆಮ್ಮದಿಯಿಂದ ದಿನ ಕಳೆದ್ರೆ ಸಾಕು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು ಬಿಸ್ನೆಸ್ ಮಾಡಿ ಕೋಟ್ಯಾಧಿಪತಿ ಆಗಬೇಕು ಲಕ್ಷಾಧಿಪತಿ ಆಗಬೇಕು ಅಂತ ಖಂಡಿತ ನಾನು ಟೈಲರಿಂಗ್ ಶಾಪನ್ನು ಮಾಡಿಲ್ಲ ನನ್ನ ಹೆಲ್ತ್ ಇಂಪಾರ್ಟೆಂಟ್ ಕೊಡಬೇಕಲ್ವ ಹೆಲ್ತ್ಗೆ ಹಾಗಾಗಿ ಒಳ್ಳೆ ರೀತಿಯಿಂದ ದಿನ ಕಳಿಬೇಕು ಆ ದಿನ ನನಗೆ ಸಂಪಾದನೆ ಆಗಬೇಕು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಬೇಕು ಒಳ್ಳೆ ರೀತಿಯಿಂದ ದಿನ ಕಳಿಬೇಕು ಈ ರೀತಿ ನಾನು ಕೆಲಸ ಇರುವಂಥದ್ದು ಯಾವುದೇ ರೀತಿಯ ನಾನು ರಿಸ್ಕ್ ತೊಗೊಂಡು ಇಷ್ಟೇ ಸಂಪಾದನೆ ಮಾಡಬೇಕು ಅಷ್ಟೇ ಸಂಪಾದನೆ ಮಾಡಬೇಕು ನನಗುರಿ ಕೋಟಿ ಸಂಪಾದನೆ ಮಾಡೋದು ಈ ಥರ ಖಂಡಿತ ನಾನು ಮಾಡ್ತಾಯಿಲ್ಲ ನೆಮ್ಮದಿಯಾಗಿ ಇಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಅತಿ ಆಸೆ ಪಟ್ರೈನ್ ಅಂತಾರಲ್ಲ ಫ್ರೆಂಡ್ಸ್ ಹಾಗಾಗುತ್ತೆ ಅತಿ ಆಸೆಗತಿಗೀಡೋ ಒಂದು ಹಾಸಿಗೆ ಇದ್ದಷ್ಟು ಕಾಲ್ಚ ಹಚ್ಚರಿ ನೆಮ್ಮದಿ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಹೊಲಿಬೋದು ಅಯ್ಯೋ ಅವ್ರದ್ದು ಅರ್ಜೆಂಟಿದೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಪಕ್ಕದಲ್ಲಿ ಅಂಗಡಿ ಇದೆ ಟೈಲರಿಂಗ್ ಶಾಪು ಅವ್ರಿಗೋಗ್ಬಿಡ್ತಾವೆ ಬಟ್ಟೆ ಹಾಗೆ ಹೀಗೆ ನಾನು ಆಸೆ ಪಡಲ್ಲ ನಾನು ಪರ್ಫೆಕ್ಟಾಗಿ ಫಿಟಿಂಗ್ ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ನಾನು ಕಸ್ಟಮರ್ ಎಲ್ಲೂ ಹೋಗೋಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ಇದೆ ಹಾಗಾಗಿ ಅವ್ರಿಗೆ ಹೇಳ್ತೀನಿ ನಿಧಾನ ಆಗುತ್ತೆ ನಾಳೆ ಕೊಡ್ತೀನಿ ಅರ್ಜೆಂಟ್ ಇರೋರದ್ದೆಲ್ಲ ಕೊಟ್ಬಿಡ್ತೀನಿ ಪ್ರಶ್ನೆ ನಿಮ್ಗೆ ಅರ್ಜೆಂಟ್ ಇದೆಯಾ ಆವತ್ತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ನಿಧಾನ ಕೊಡಿ ಪರವಾಗಿಲ್ಲ ನಿಧಾನ ಕೊಡಿ ನಿಮ್ಗೆ ಯಾವಾಗ ಆಗುತ್ತೋ ಅವ್ಕೆ ಕೊಡಿ ಅಂತಾರಲ್ಲ ಅಂಥವ್ರದ್ದು ನಿಧಾನ ಮಾಡ್ತೀನಿ ಅರ್ಜೆಂಟ್ ಇದ್ದು ಅರ್ಜೆಂಟ್ ಕೊಡ್ತೀನಿ ಹೀಗೆ ಈ ರೀತಿ ನಾನು ಕೆಲಸ ಮಾಡುವಂಥದ್ದು ಒಂದು ಬ್ಲೌಸ್ ಕೂಡ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗ್ತಾ ಬಂತು ನೋಡಿ ಫ್ರೆಂಡ್ಸ್ ಮಾತಾಡ್ತಾ ಗೊತ್ತಾಗಲಿಲ್ಲ ಹಾಗೆ ನೀವು ಯಾರೆಲ್ಲ ಟೈಲರಿಂಗ್ ಕಲಿಬೇಕು ನೀವು ಕೂಡ ಸಂಪಾದನೆ ಮಾಡಬೇಕು ಅಂತ ಒಂದು ಏನಾದರೂ ಆಸೆ ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಟೈಲರಿಂಗನ್ನು ಕಲಿಬೋದು ಇವಾಗ ನೋಡಿ ನನಗೆ ಡಬಲ್ ಕೆಲಸ ನಾನು ಬ್ಯುಸಿಯಾಗಿರ್ಬೇಕಂತ ಈ ಕೆಲಸ ಆಯ್ಕೆ ಮಾಡಿಕೊಂಡೆ ಇನ್ನೂ ತುಂಬ ಆಗಿಬಿಟ್ಟಿದ್ದೀನಿ ಇವಾಗಂತೂ ಸ್ವಲ್ಪನೂ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದರೆ ಹೇಗಿಲ್ಲ ಅಂದರೆ ಮನೆ ಕೆಲಸ ಇರುತ್ತೆ ಟೈಲರಿಂಗ್ ಶಾಪ್ಗೆ ಹೋಗಬೇಕು ಸುಮಾರು ಒಂದು ಹತ್ತು ಗಂಟೆಗೆ ಹೋಗ್ತೀನಿ ಎಲ್ಲ ಕೆಲಸ ನಿಧಾನಕ್ಕೆ ಮುಗಿಸ್ಕೊಂಡು ಒಂದು ಒಂದೂವರೆ ಅಥವಾ ಎರಡು ಗಂಟೆ ಮನೆಗೆ ಊಟಕ್ಕೆ ಬರ್ತೀನಿ ನೆಕ್ಸ್ಟ್ ಎರಡೂವರೆ ಅಥವಾ ಮೂರು ಗಂಟೆ ಅಡುಗೆ ಮಾಡೋದಿದ್ರೆ ಮೂರು ಗಂಟೆ ಆಗುತ್ತೆ ಅಡುಗೆ ಇದ್ದರೆ ಎರಡೂವರೆ ಆಗುತ್ತೆ ಹೀಗೆ ಹಾಫ್ ಅನ್ ಅವರ್ ಅಥವಾ ಒನ್ ಅವರಲ್ಲಿ ತಿರ್ಗಿ ವಾಪಸ್ ಹೋಗಿ ನಾಳೆ ಬ್ಲೌಸ್ ಯಾವುದು ಸ್ಟಿಚ್ ಮಾಡಬೇಕೋ ಅಥವಾ ಡ್ರೆಸ್ ಸ್ಟಿಚ್ ಮಾಡಬೇಕಾ ನೋಡಿಬಿಟ್ಟು ಕಟಿಂಗ್ ಮಾಡಿಟ್ಟು ಬರ್ತೀನಿ ಈ ರೀತಿ ಮಾಡ್ತೀನಿ ಮತ್ತು ಬಂದ ನಂತರ ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒಂದು ಸ್ವಲ್ಪತ್ತು ವಾಕ್ ಹೋಗಿ ಬರ್ತೀವಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ವಾಕಿಂಗ್ ಹೋಗಿ ಬಂದು ನೆಕ್ಸ್ಟ್ ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಎಡಿಟಿಂಗ್ ಕೆಲಸ ಇಷ್ಟೊತ್ತು ಎಷ್ಟೊತ್ತಾಗುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಅದು ಹನ್ನೆರಡು ಗಂಟೆವರೆಗೂ ಆಗುತ್ತೆ ಒಂದೊಂದು ದಿನಕ್ಕೆ ಎರಡು ಗಂಟೆವರೆಗೂ ಆಗುತ್ತೆ ಈಗ ನಮ್ಮ ವೀಡಿಯೋ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ಎಡಿಟಿಂಗ್ ಕೆಲಸ ಮಾಡ್ತೀನಿ ತಿರ್ಗಾ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ತಿಂಡಿ ಮಧ್ಯಾಹ್ನ ಊಟ ಮನೆಯವ್ರಿಗೆಲ್ಲ ರೆಡಿ ಮಾಡಿಕೊಟ್ಟು ನೆಕ್ಸ್ಟ್ ನೆಕ್ಸ್ಟು ವೀಡಿಯೋವನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಕೂಡ ಇಷ್ಟೇ ಹೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ವಾಯ್ಸ್ ಓವರ್ ಕೊಟ್ಟು ಇಷ್ಟೊತ್ತಲ್ಲಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಏಳುವರೆ ಎಂಟು ಗಂಟೆ ಒಳಗೆ ನಾನು ಅಪ್ಲೋಡ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಸೌಂಡ್ ಜಾಸ್ತಿ ವೆಹಿಕಲ್ಸ್ ಓಡಾಡುತ್ತೆ ಆಮೇಲೆ ಆ ಸೌಂಡ್ ಕೂಡ ಬಂದ್ಬಿಡುತ್ತೆ ಇದರಲ್ಲಿ ಪ್ರಶಾಂತವಾಗಿದ್ದಾಗ ನಾನು ವಿಡಿಯೋವನ್ನು ಇದು ರೆಕಾರ್ಡ್ ಮಾಡಬೇಕಾಗುತ್ತೆ ಈಗ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಬ್ಲೌಸ್ ಒಲಿತ ರೆಕಾರ್ಡ್ ಮಾಡಿದರೆ ನಿಮಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಎದುರುಗಡೆ ರಾಗಿ ಮಿಷಿನ್ ಇದೆ ಅದ್ರ ಸೌಂಡ್ ಇರುತ್ತೆ ಆಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತವೆ ಆ ಸೌಂಡ್ ಕೂಡ ಇರುತ್ತೆ ಅದಕ್ಕೆ ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತೀನಿ ವೀಡಿಯೋಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದ ನಂತರ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಕೂತಿರ್ತೀನಿ ಒಂದೊಂದು ಸಲ ಎರಡು ಅವರ್ ಕೂಡ ಆಗಿಬಿಡುತ್ತೆ ಅದರ ಮಧ್ಯೆ ಯಾವಾಗಾದರೂ ಒಬ್ಬೊಬ್ಬರು ಆನ್ಲೈನ್ ಕ್ಲಾಸಲ್ಲಿ ಟೈಲರಿಂಗ್ ಕಲಿತಾ ಇರ್ತಾರಲ್ಲ ಅದು ಕೂಡ ಒಂದು ಸ್ವಲ್ಪ ಕೆಲಸ ಇರುತ್ತೆ ಹೀಗೆ ಕಂಟಿನ್ಯೂ ಆಗಿ ಕೆಲಸ ಇರುತ್ತೆ ಫ್ರೆಂಡ್ಸ್ ನಾನು ಆಗಿರಲ್ಲ ಈ ರೀತಿ ದಿನವನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾ ಯಾವುದೇ ಕಿರಿಕಿರಿ ಇಲ್ಲದೆ ಯಾವುದೇ ಗೊಂದಲ ಇಲ್ಲದೆ ಯಾವ ಬೇಜಾರಿಲ್ಲದೆ ದಿನವನ್ನು ಕಂಪ್ಲೀಟಾಗಿ ನೆಮ್ಮದಿಯಿಂದ ಕಳೆದಿದ್ದೀನಿ ಯಾರ ಕೈ ಕೆಳಗು ಕೆಲಸ ಮಾಡಿದೆ ಯಾರು ಹೇಳಿದಾಗೂ ಕೇಳಿದೆ ಕಸ್ಟಮರ್ಗೆ ಇನ್ ಟೈಮಲ್ಲಿ ಬಟ್ಟೆಗಳನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಇವತ್ತಿನ ದಿನ ಇಷ್ಟು ಬ್ಲೌಸ್ ಕೊಡಬೇಕು ಇವ್ರಿಗೆ ಕೊಡಬೇಕು ಈ ರೀತಿ ಮನೆಯಲ್ಲಿ ಈ ಕೆಲಸ ಮಾಡಬೇಕು ಇಷ್ಟೊತ್ತಿಗೆ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ನಾನು ಮಾಡೋ ಕೆಲಸದಿಂದ ನಾನು ಟೈಲರಿಂಗ್ ಮಾಡ್ತೀನಿ ಅಂತ ನಮ್ಮ ಮನೆಯವರಿಗೆಲ್ಲ ತೊಂದರೆ ಮಾಡೋದು ನಮ್ಮ ಮಕ್ಕಳಿಗೆಲ್ಲ ತೊಂದರೆ ಮಾಡೋದು ಆ ಥರ ಎಲ್ಲ ಮಾಡೋಕೆ ಕೂಡು ನೀವು ಕೂಡ ಅಷ್ಟೇ ಫ್ರೆಂಡ್ಸ್ ನೀವೇನು ಕೆಲಸ ಮಾಡ್ತೀರೋ ನಿಮಗೆ ಸಂಬಂಧಪಟ್ಟಿದ್ದೆ ಹೊರತು ಮನೆಯವರಿಗೆ ಅದರ ಎಫೆಕ್ಟ್ ಆಗಬಾರ್ದು ಈ ಒಂದು ವಿಚಾರವನ್ನು ತಿಳ್ಕೊಬೇಕಾಗಿರೋದು ನೀವು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೀವೇನೇ ಕೆಲಸ ಮಾಡಿ ಅದು ನಿಮ್ಮ ಸ್ವತ್ತು ಅಷ್ಟೇ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಿಮ್ಮಿಂದ ಈಗ ನಾನು ಟೈಲರಿಂಗ್ ಮಾಡ್ತೀನಿ ಅಂತ ನಮ್ಮ ಮನೆಯವರಿಗೆ ನಾನು ಹೋಗ್ರಿ ನಾನು ಸ್ಟಿಚ್ ಮಾಡ್ತೀನಿ ಎಲ್ಲಿ ಅಡುಗೆ ಮಾಡೋದು ಹಾಗೆ ಹೀಗೆ ಏನಾದರೂ ಹೀಗೆ ಜಗಳ ಮಾಡೋರಾದರೆ ಹೇಗೆ ಬೇಕಿದ್ರಿ ಜಗಳ ಮಾಡೋದು ಹಾಗೆ ನಮ್ಮ ಕೆಲಸ ನಮ್ಮ ಪ್ರಾಬ್ಲಮ್ ಅದನ್ನು ಬೇರೆಯವ್ರ ಮೇಲೆ ತೋರಿಸ್ಬಾರ್ದು ನಾವು ದಿನೋ ಕಳೆಯೋದಕ್ಕೋಸ್ಕರ ಒಂದು ಕೆಲಸ ಉಟ್ಕೊಂಡಿದ್ದೀವಲ್ಲ ಆ ಕೆಲಸನ ಅಚ್ಚುಕಟ್ಟಾಗಿ ಬೇರೆ ಎಲ್ಲ ಕೆಲಸ ಮುಗಿಸಿದ ನಂತರನೇ ನಮ್ಮ ಕೆಲಸಕ್ಕೆ ಕೈ ಹಾಕಬೇಕು ಅದು ಸರಿಯಾದ ಒಂದು ರೀತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ